ಬಂಧುಗಳೇ ಕರ್ನಾಟಕದ ವಕೀಲರ ಸಮೂಹ ಒಂದು ಕರೆ ಕೊಟ್ಟಿರುವ ಈ ಹೋರಾಟಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸುತ್ತೇನೆ ವಿಶೇಷವಾಗಿ ಒಬ್ಬ ವಕೀಲರ ವಿರುದ್ಧ ದೂರು ದಾಖಲಾದಂತ ಸಂದರ್ಭದಲ್ಲಿ ವಕೀಲರಲ್ಲಿಯೇ ಭೇದವನ್ನು ಸೃಷ್ಟಿ ಮಾಡಿ ಬೆಂಗಳೂರಿನ ಪೊಲೀಸರು ಕಾನೂನನ್ನು ಮತ್ತು ಸಹಜ ನ್ಯಾಯವನ್ನು ಗಾಳಿಗೆ ತೂರಿ ಏನು ಜಗದೀಶ್ ಅವರ ಮೇಲೆ ಕೇಸ್ ಬುಕ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿರೋದು ಮತ್ತೆ ಇನ್ನೊಂದು ಪಿತೂರಿಯ ಮೂಲಕ ಈಗ ಅಟ್ರಾಸಿಟಿ ಕೇಸ್ ದಾಖಲು ಮಾಡಿರೋದು ಎಲ್ಲವನ್ನೂ ಸಹ ಈ ಒಂದು ರಾಜ್ಯದ ಪೊಲೀಸರು ಬಿಡ್ತಾರೆ ನೀವು ಅವಕಾಶ ಮಾಡಿಕೊಡ್ರಪ್ಪ ಹಾಗಾಗಿ ಈ ಪಿತೂರಿ ಪೊಲೀಸರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀವಿ ದಯವಿಟ್ಟು ಅಲೆಗಳ ಬರೋದಕ್ಕೆ ಬಿಡಿ ಇಲ್ಲೆಲ್ಲ ಶಾಂತಿ ನೋಡಿ ಈ ಪಿತೂರಿಯ ಭಾಗವಾಗಿ ಇವತ್ತು ರಾಜ್ಯಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಜನರಿಗೆ ಭಯ ಹುಟ್ಟಿಸೋದಕ್ಕೆ ಈ ಪ್ರಕರಣವನ್ನ ಇವತ್ತು ರಾಜ್ಯ ಸರ್ಕಾರ ಬಳಸಿಕೊಂಡಿದೆ ಪೊಲೀಸರು ಈ ಪಿತೂರಿಯ ಭಾಗವಾಗಿದ್ದಾರೆ ಒಂದು ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ನಾವು ಹೇಳಬೇಕು ರವಿಡಿ ಚನ್ನಣ್ಣವರ ಮೇಲೆ ಏನು ಆರೋಪ ಬಂದಿತ್ತು ಆ ಆರೋಪದಲ್ಲಿ ಸತ್ಯಾಂಶ ಇದೆಯೋ ಇಲ್ಲವೋ ಜಗದೀಶ್ ಅವರು ಯಾವ ವಿಚಾರವನ್ನ ತೆಗೆದುಕೊಂಡ್ರು ಆ ವಿಚಾರ ಸರಿ ಇದೆಯೋ ಈ ಪಿತೂರಿಯ ಹಿಂದೆ ಏನಿತ್ತು ಅನ್ನೋದನ್ನ ಒಂದು ನಿಮಿಷ ನಾವು ಯೋಚನೆ ಮಾಡಬೇಕು ಐದಾರು ತಿಂಗಳ ಹಿಂದೆ ಅತಿಬೆಲೆ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿ ತನಗೆ 4 ಕೋಟಿ ಅನ್ಯಾಯ ಆಗಿದೆ ಅಥವಾ ವಂಚನೆ ಆಗಿದೆ ಅಂತೇಳಿ ದೂರು ಕೊಟ್ಟಾಗ ಅತಿಬೆಲೆ ಪೊಲೀಸರು ಅದನ್ನ ಸರಿಯಾಗಿ ವಿಲೇವಾರಿ ಮಾಡದೇ ಇದ್ದಾಗ ಅದು ಬೇರೆ ಬೇಲೆ ಮೇಲೆ ಅಂತ ತನಕ ಹೋಯ್ತು ಆವತ್ತಿನ ಬೆಂಗಳೂರು ಗ್ರಾಮಾಂತರ ಎಸ್ಪಿಡಿ ಚನ್ನಣ್ಣ ಅವರ ತನಕ ಹೋಯ್ತು ಆ ಪ್ರಕರಣದಲ್ಲಿ ಏನಾಯ್ತು ಏನಾಗ್ಲಿಲ್ಲ ಅನ್ನೋದು ನನ್ನ ಕನಿಸಿದಾಗ ಒಂದು ತಿಂಗಳ ಸುಮಾರು 20 ದಿವಸದ ಹಿಂದೆ ಇದೇ ರಾಜ್ಯ ಸರ್ಕಾರದ ಐಜಿಪಿ ಚಂದ್ರಶೇಖರ್ ಅವರು ಈ ಪ್ರಕರಣದಲ್ಲಿ ಸುಮಾರು 5 ಲಕ್ಷ ರೂಪಾಯಿಯನ್ನ ಪೊಲೀಸರು ಲಂಚವಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ವರದಿ ಕೊಟ್ಟರು ಅಷ್ಟೇ ಅಲ್ಲ ಒಬ್ಬ ಸಿಪಿಐ ಇಬ್ಬರು ಎಎಸ್ಐಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇವರು 5 ಲಕ್ಷ ರೂಪಾಯಿಯನ್ನ ದೂರುದಾರ ಮಂಜುನಾಥ್ ಅನ್ನೋರಿಂದ ತೆಗೆದುಕೊಂಡಿದ್ದಾರೆ ಅಂತ ಒಟ್ಟಾರೆ ಆ ಪ್ರಕರಣದಲ್ಲಿರುವಂತದ್ದು 55 ಲಕ್ಷ ರೂಪಾಯಿ ಲಂಚದ ಪ್ರಕರಣ ಅದು ನೀವು ಕೇವಲ 5 ಲಕ್ಷ ರೂಪಾಯಿ ಲಂಚವನ್ನ ತೋರಿಸಿ ಮಿಕ್ಕ 50 ಲಕ್ಷ ರೂಪಾಯಿ ಲಂಚ ಯಾರು ತೆಗೆದುಕೊಂಡಿದ್ರು ಡಿವೈಎಸ್ಪಿ ಎಸ್ಪಿ ಇವರೆಲ್ಲರನ್ನು ಅವರನ್ನ ಬಚಾವ್ ಮಾಡೋದಿಕ್ಕೆ ಇಲ್ಲಿ ನಿಂತಿದಾರಲ್ವಾ ಈ ತರದ 3-ಸ್ಟಾರ್ ಪೊಲೀಸರು ಇಲ್ಲಿ ಯಾರೋ ಸಿಂಗಲ್ ಸ್ಟಾರ್ ಇಬ್ರು ಎಎಸ್ಐ ಇಬ್ರು ಎಎಸ್ಐಗಳು ಒಬ್ಬ 3-ಸ್ಟಾರ್ ನ ಬಲಿ ಕೊಟ್ಟು ಈ ಎಸಿಪಿ ಎಸ್ಪಿ ಇದ್ದಂಗಿಲ್ಲ ಡಿಸಿಪಿ ಎಸಿಪಿ ಲೆವೆಲ್ ಅವ್ರು ಯಾರು ಇಲ್ಲ ಇಲ್ಲಿರೋರೆಲ್ಲ ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಸಿಂಗಲ್ ಸ್ಟಾರ್ ನ ಎಎಸ್ಐ ಡಬಲ್ ಸ್ಟಾರ್ ನ ಎಸ್ಐ ಮತ್ತು 3-ಸ್ಟಾರ್ ನ ಇನ್ಸ್ಪೆಕ್ಟರ್ಗಳು ಇವರಲ್ಲೇನೆ 55 ಲಕ್ಷ ರೂಪಾಯಿ ಲಂಚದ ಕಣದಲ್ಲಿ 3 ಜನ ಇಂತಹ ಕೆಳಹಂತದ ಬಲಿಪಶುಗಳನ್ನ ಬಲಿ ಕೊಟ್ಟಿದ್ದಾರೆ ಇವತ್ತು ಈಗ ಸರ್ಕಾರ ಈ ಪೊಲೀಸರು ಪಾಪ ಇವ್ರಿಗೂ ಗೊತ್ತಿಲ್ಲ ಇಡೀ ಪೊಲೀಸ್ ಇಲಾಖೆ ಯಾವ ತರಕ್ಕೆ ಮಾಡ್ತಾ ಇದೆ ಅಂತ ಇವತ್ತು ರಾಜ್ಯದ ಜನತೆ ಗೊತ್ತಾಗಬೇಕಾಗಿರೋದು ಏನು ಅಂದ್ರೆ ಹೋಗ್ಲಿ ಇನ್ನು ಆ ಎಸ್ಪಿ ಇನ್ನೊಬ್ರು ಯಾರು ಲಂಚ ತೆಗೆದುಕೊಂಡಿದಾರೋ ಇಲ್ವೋ ಅದನ್ನ ನಾವು ಆಮೇಲೆ ಮಾತಾಡೋಣ 5 ಲಕ್ಷ ಲಂಚ ತೆಗೆದುಕೊಂಡಿರೋದು ನೀವೇನೆ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತೇಳಿ ನೀವೇನೆ ಅಮಾನತು ಮಾಡಿದ್ದೀರಾ ಇಲ್ಲಿ ತನಕ ಯಾಕೆ ಸ್ವಾಮಿ ನೀವು ಎಸಿಬಿ ನಲ್ಲಿ ದೂರು ದಾಖಲಿಸಿಲ್ಲ ಯಾಕೆ ಎಫ್ಐಆರ್ ಮಾಡಿದ್ರೆ ಅವರು ಕೋರ್ಟ್ ನ ಕಡಿಕಡಿಯಲ್ಲಿ ನಿಲ್ಲಬೇಕಾಗುತ್ತೆ ಸಾಬೀತಾಯ್ತು ಅಂದ್ರೆ ಅವ್ರ ಕೆಲಸದಿಂದ ಡಿಸ್ಮಿಸ್ ಆಗಿ ಕೃಷ್ಣ ಜನ್ಮಸ್ಥಾನ ಪರತ್ನಗರ ಜೈಲಿಗೆ ಹೋಗ್ಬೇಕಾಗುತ್ತೆ ನಿಮ್ಮ ಎಸ್ಪಿ ಅನ್ನ ನಿಮ್ಮ ಡಿವೈಎಸ್ಪಿ ಅನ್ನ ಒಟ್ಟಾರೆ ಈ 5 ಲಕ್ಷ ಲಂಚ ತೆಗೆದುಕೊಂಡಿರೋ ಪೊಲೀಸರನ್ನು ಎಲ್ಲರನ್ನೂ ಬಚಾವ್ ಮಾಡಬೇಕು ಅಂತೇಳಿ ಈ ವರ್ತಿನ ತನಕ ನೀವು ಎಸಿಬಿ ನಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದಲ್ಲಿ ದೂರು ದಾಖಲಿಸಿಲ್ಲ ಇವ್ಯಾವ ಜನಕ್ಕೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ
ರವಿಡಿಚನ್ ಇನ್ನೊಬ್ಬರನ್ನ ಯಾರು ರಕ್ಷಣೆ ಮಾಡೋದಿಕ್ಕೆ ನೀವು ಇವೆಲ್ಲ ಕುತಂತ್ರಗಳನ್ನು ಮಾಡ್ತಾ ಬಂದಿರೋದು ಜನಕ್ಕೆ ಗೊತ್ತಾಗೋದಿಲ್ಲ ಅಂತ ಅವರು ಅಂದುಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿನೇ ಈಗ ಜಗದೀಶ್ ಅವರೇನು ಮಾಡಿದ್ರು ಅವರು ಆ ಪ್ರಕರಣ ಒಂದೇ ಅಲ್ಲ, ಅದು ಮೊದಲು ಬಂದಿದ್ದು ದಿ ಫೈಲ್ ಅನ್ನುವಂತ ವೆಬ್ಸೈಟ್ ಅಲ್ಲಿ ನಿರಂತರವಾಗಿ ವರದಿಗಳು ಬಂತು. ಅದಾದ ನಂತರ ಜಗದೀಶ್ ತಗೊಂಡ್ರು ರವಿ ಡಿ ಚನ್ನಣ್ಣ ಅವರ ವಿರುದ್ಧವಾಗಿ ಏನೆಲ್ಲ ಅವರು ಏನೆಲ್ಲ ಅಕ್ರಮ ಆಸ್ತಿಗಳು ಮಾಡಿದ್ದಾರೆ ಅಂತ ಹೇಳಿ ಜನರ ತಗೊಂಡು ಹೋಗ್ಕೊಟ್ರು ಅವರಿಗೆ ದಾಖಲೆಗಳನ್ನ. ನಮ್ಮೂರಲ್ಲಿ ಸ್ಟೋನ್ ಏನು ಕ್ವಾರಿ ಇದೆ, ಇಲ್ಲಿ 50 ಎಕರೆ 60 ಎಕರೆ 70 ಎಕರೆ ಎಸ್ಟೇಟ್ ಇದೆ ಅಂತ ಹೇಳಿ ರವಿ ಡಿ ಚನ್ನಣ್ಣ ಅವರಿಗೆ ಕೊಟ್ರು. ಅದನ್ನ ಜಗದೀಶ್ ಅಸಭ್ಯವಾಗಿ ಮಾತಾಡಿದ್ರು, ಅಶ್ಲೀಲವಾಗಿ ಮಾತಾಡಿದ್ರು, ಅದಕ್ಕೆ ಸಾಕ್ರಿ ನೀವು ಮಾನನಷ್ಟ ಮೊಕದ್ದಮೆ ಹಾಕಿದಿರಲ್ಲ ರವಿ ಡಿ ಚನ್ನಣ್ಣ ಅವರು, ಅದನ್ನ ಮುಂದುವರಿಸಿ. ಈ ವ್ಯಕ್ತಿ ತಪ್ಪು ಮಾಡಿದ್ರೆ ಜಗದೀಶ್ಗೂ ಶಿಕ್ಷೆ ಆಗ್ಲಿ, ಆದರೆ ಪವಿತ್ರವಾದ ನ್ಯಾಯಸ್ಥಾನದಲ್ಲಿ ಏನು ಅವರು ಏನು ವಕೀಲರ ವೇಸ್ಟ್ ಅಲ್ಲಿರೋರು ಸೇರಿದಂತೆ ಒಬ್ಬ ಹುಡುಗನನ್ನ ಇನ್ನು ಅಪ್ರಾಪ್ತ ವಯಸ್ಸಿನ ಹುಡುಗನನ್ನ ನೀವು ಯಾವ್ದು ಯಾವ್ದಿಗೆ ನಾಯಿ ಹೊಡೆದಂಗೆ ಕೂಚು ನಾಯಿ ಹೊಡೆದಂಗೆ ಹೊಡೆದ್ರು ಬಟ್ಟೆ ಬಿಚ್ಚಾಕಿ ಒಂದು ರೀತಿಲಿ. ಅದ್ರ ವಿರುದ್ಧವಾಗಿ ಈ ಹೊತ್ತಿನ ತನಕ ಕೇಸ್ ಆಗಿಲ್ಲ, ದೂರು ಕೊಟ್ಟಿದ್ರು. ಫಲ ಯಾರು ಸಂತ್ರಸ್ತ ಸ್ವತಃ MLC ಮಾಡಿಸಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ದಾಖಲಾಗಿದ್ದುಕೊಂಡು ಆತನೇ ದೂರು ಕೊಟ್ಟಿದ್ರು, ಈ ಹೊತ್ತಿನ ತನಕ ಈ ಕಾಕಿ ಹಾಕೊಂಡಿರುವಂತವರು ಈ ಹೊತ್ತಿನ ತನಕ ಆ ವಿಚಾರವಾಗಿ ಏನೇನೂ ಮಾಡಿಲ್ಲ. ನಾವಿಲ್ಲಿ ದೇಶಕ್ಕೆ ಸಂವಿಧಾನವನ್ನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಮುಂದೆ ನಿಂತು ಕೇಳ್ತಾ ಇದ್ದೀವಿ. ಇಲ್ಲಿ ನ್ಯಾಯಸ್ಥಾನ ಇಡೀ ರಾಜ್ಯದ ಉಚ್ಚ ನ್ಯಾಯಾಲಯ ಅದರ ಮುಂದೆ ನಿಂತು ಕೇಳ್ತಾ ಇದ್ದೀವಿ, ಯಾವ ತರಹದ ನ್ಯಾಯ ಮತ್ತು ನ್ಯಾಯದ ಪರಿಜ್ಞಾನ ಇದೆ ನಿಮಗೆ ಪೊಲೀಸರಿಗೆ? ಯಾವ ಸಂವಿಧಾನವನ್ನ ಪಾಲಿಸ್ತಾ ಇದ್ದೀರಿ? ಬಸವರಾಜ ಬೊಮ್ಮಾಯಿ ಸಂವಿಧಾನವನ್ನ, ರವಿಡಿ ಚನ್ನಣ್ಣ ಅವರ ಸಂವಿಧಾನವನ್ನ, ಅಥವಾ ಪ್ರವೀಣ್ ಸೂದ್ ಕಮಲ್ ಪಂತ್ರ ಸಂವಿಧಾನವನ್ನ, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ? ಇದು ಪೊಲೀಸ್ ರಾಜ್ಯ, ಪೊಲೀಸರು ತಮಗೆ ಬೇಕಾದವ್ರನ್ನ ಬೇಕಾದವರು ಕೇಸ್ ತೆಗೆದುಕೊಳ್ತಾರೆ, ಬೆಳೆದೇ ಇದ್ದವ್ರ ಮೇಲೆ ಫಿಟ್ ಮಾಡ್ತಾರೆ ಅನ್ನೋದಕ್ಕೆ ಜಗದೀಶ್ ಪ್ರಕರಣಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಏನಿದು ರಾಜ್ಯ, ಏನಿದು ರಾಜ್ಯ, ಪೊಲೀಸ್ ರಾಜ್ಯ, ಪೊಲೀಸ್ ಸಂವಿಧಾನ ಇದು, ಇದಕ್ಕಿಂತ ನಾಚಿಕೆಗೇಡಿನ ವಿಚಾರ ಇಲ್ಲ. ಪೊಲೀಸ್ ಅಧಿಕಾರಿ ಆ ವಿಡಿಯೋದಲ್ಲಿ ಪೊಲೀಸ್ ಅಧಿಕಾರಿನ ಹೊಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ನೀವು ಇವತ್ತು ನಿಜಕ್ಕೂ ನಿಮಗೆ ನೀವು ಸಂವಿಧಾನಕ್ಕೆ ಬದ್ಧರಾಗಿದ್ರೆ, ಈ ದೇಶದ ಪ್ರಜೆಗಳಾಗಿದ್ರೆ, ನೀವು ನಿಜಕ್ಕೂ ದೇಶ ಪ್ರೇಮಿಗಳಾಗಿದ್ರೆ ಪೊಲೀಸರು ಕರ್ತವ್ಯ ಪ್ರಜ್ಞೆಯನ್ನ ತೋರಿಸಬೇಕು. ನೀವು ದೇಶದ್ರೋಹಿಗಳಾಗಿದ್ರೆ ಕರ್ತವ್ಯ ಪ್ರಜ್ಞೆ ತೋರಿಸ್ತೀರಾ? ಲಂಚಕೋರರಿಗೆ ಭ್ರಷ್ಟರಿಗೆ ನೀವು ಬೆಂಬಲ ಕೊಡ್ತೀರಾ? ಸಂವಿಧಾನವನ್ನು ಎತ್ತಿರುವ ಪೊಲೀಸರು ಹೌದು ಅಲ್ವೋ ಅದು ತೀರ್ಮಾನ ಆಗ್ಬೇಕು. ಅದೇ ಸಂದರ್ಭದಲ್ಲಿ ಇಷ್ಟೆಲ್ಲ ಅನ್ಯಾಯಗಳಾಗ್ತಿರುವಂತಹ ಸಂದರ್ಭದಲ್ಲಿ ಎಪಿ ರಂಗನಾಥ್ ನಿಕಟಪೂರ್ವ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು ಸೇರಿದಂತೆ ಅವರು ಆಲ್ ಇಂಡಿಯಾ ಅಖಿಲ ಭಾರತ ವಕೀಲರ ಒಕ್ಕೂಟದ ಅಧ್ಯಕ್ಷರು ಅವರೆಲ್ಲರೂ ಸೇರಿ ಸಮಾನ ಮನಸ್ಕ ವಕೀಲರೇ ಬಂದು ಇವತ್ತು ಈ ಹೋರಾಟವನ್ನು ರೂಪಿಸಿದ್ದಾರೆ. ಬಾಲನ್ ಅವರು ನಾನಾಗ್ಲೇ ನೋಡ್ಲಿಲ್ಲ, ಹಿರಿಯ ವಕೀಲರು ತುಂಬಾ ದೊಡ್ಡ ಹೋರಾಟಗಾರರು ಬಾಲನ್ ಅವರು, ಇವರೆಲ್ಲರೂ ಸೇರಿಕೊಂಡು ಇವತ್ತು ಸಮಾಜ ಮಾತಾಡುತ್ತೋ ಬಿಡುತ್ತೋ, ಬೇರೆ ಸಂಘ ಸಂಸ್ಥೆಗಳು ಮಾತಾಡುತ್ತೋ ಬಿಡುತ್ತೋ, ನಮ್ಮ ಒಬ್ಬ ವಕೀಲನಿಗೆ ಈ ತರಕ್ಕೆ ಅನ್ಯಾಯ ಆಗ್ತಾ ಇದೆ, ಅದರಲ್ಲಿ ಪೊಲೀಸರು ನಮ್ಮ ವಕೀಲರ ಸಂಘವನ್ನೇ ದುರ್ಬಳಕೆ ಮಾಡಿಕೊಂಡು ಈ ಅನ್ಯಾಯವನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅವರು ಈ ಪ್ರತಿಭಟನೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ಹೋಗೊಟ್ಟು ನೀವೆಲ್ಲ ಇಷ್ಟು ಜನ ಬಂದಿದ್ದೀರಾ. ಇವತ್ತು ರಾಜ್ಯದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟ ಜೀವಂತವಾಗಿದೆ, ಭ್ರಷ್ಟರ ವಿರುದ್ಧವಾಗಿ ಜನ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ಬಂದಿರುವಂತಹ ಜನರೇ ಸಾಕ್ಷಿ. ಕೊನೆಯದಾಗಿ ಈಗಾಗಲೇ ಯಾವ CPI ASI ಇಬ್ರು ASI ಹೆಣ್ಣುಮಕ್ಕಳು ಅವರನ್ನ ಇಟ್ಟುಕೊಂಡು ಈ ಭ್ರಷ್ಟ ಪೊಲೀಸರು ಏನು ಪಾಪ ಒಬ್ಬ ವಂಚನೆ ಆಗಿದೆ, 4 ಕೋಟಿ ವಂಚನೆ ಆಗಿದೆ ಅಂದ್ರೆ ಅವನ ಹತ್ರ 10% ಕಮಿಷನ್ ತೆಗೆದುಕೊಂಡಿದ್ದೀರಲ್ಲ. ಈ ಪೊಲೀಸರೇ ಸ್ವತಃ ಕಮಲ್ ಪಂತ್ ಅವರೇನೆ ಅಥವಾ ಯಾರು IGP ಚಂದ್ರಶೇಖರ್ ಅವರೇನೆ ACPಗೆ ದೂರು ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಇವತ್ತು ಆ 3 ಜನ ಪೊಲೀಸರ ವಿರುದ್ಧವಾಗಿ ನಾವು ACPಲಿ ದೂರು ದಾಖಲಿಸಿದ್ದೀವಿ. ಇವತ್ತು ಮೂಗಿಡ್ಕೊಂಡ್ರೆ ಬಾಯಿ ತೆಗೆಯುತ್ತೆ,
ಹಾಗಾಗಿ ನೀವೆಲ್ಲ ವಕೀಲರ ಮಿತ್ರರು ಅವರು ವಕೀಲ ಎಸಿಬಿ ಇಲ್ಲಿ ಅದು ಎಫ್ಐಆರ್ ಆಗಲಿಲ್ಲ ಅಂದ್ರೆ ನೀವೆಲ್ಲರೂ ಜಗದೀಶ್ಗೆ ನ್ಯಾಯ ಕೊಡಿಸೋದಿಕ್ಕೆ ಈ ಭ್ರಷ್ಟಾಚಾರ ಮಾಡಿರುವಂತ ಪೊಲೀಸರಿಗೆ ಶಿಕ್ಷೆ ಕೊಡಿಸೋದಿಕ್ಕೆ ನೀವೆಲ್ಲರೂ ಅದನ್ನ ಪಿಸಿಆರ್ ಮಾಡೋದಿಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇವತ್ತು ಮೀಡಿಯಾದವರು ಅವರಿಗೆ ಗ್ಯಾಗ್ ಆರ್ಡರ್ ಇದೆ, ಗ್ಯಾಗ್ ಆರ್ಡರ್ ಇದೆ. ರವಿ ಡಿ ಚನ್ನಣ್ಣ ಅವರು ಪಾಪ ಬಹಳ ರಾಜ್ಯಾದ್ಯಂತ ಕೋಟ್ಯಾಂತರ ಲಕ್ಷಾಂತರ ಸ್ಫೂರ್ತಿ ತುಂಬಿದಂತವರು, ಅಂತವರೇ ತಂದು ಅವ್ರಿಗೆ ಏನು ಸ್ಟೇ ಆರ್ಡರ್ ತಂದಿದ್ದಾರೆ, ಏನಂತಾರೆ ಅದು ಇಂಜೆಕ್ಷನ್ ಆರ್ಡರ್ ಏನೋ ತಂದಿದ್ದಾರೆ. ಹಾಗಾಗಿ ಆದ್ರೆ ಜನತಾ ಮಾಧ್ಯಮ ಇದೆಯಪ್ಪ, ಜನತಾ ಮಾಧ್ಯಮ ಇದೆ ನೋಡಿ. ಎಷ್ಟು ಜನ ವಿಡಿಯೋ ಲೈವ್ ಮಾಡ್ತಾ ಇದಾರೆ. ಕರ್ನಾಟಕದ ಎಲ್ಲಾ ಮೀಡಿಯಾಗಳು ಸೇರ್ಕೊಂಡು ಎಷ್ಟು ಜನ ನೋಡ್ತಾರೋ ಅಷ್ಟು ಜನ ಇಲ್ಲಿ ರೆಕಾರ್ಡ್ ಮಾಡ್ತಾ ಇರುವಂತ ವಿಡಿಯೋ ನೋಡ್ತಿರುವಂತ ಜನ ನೋಡ್ತಾರೆ. ಹಾಗಾಗಿ ಅದಕ್ಕೆ ನಾವು ಅಂಜಬೇಕಾಗಿಲ್ಲ. ಅಂತಿಮವಾಗಿ ಅಂತಿಮವಾಗಿ ನಾನು ಇಲ್ಲಿ ಸೇರಿರುವಂತ ಎಲ್ಲರೂ ಒಂದು ಮನವಿ ಮಾಡ್ತೀನಿ, ಭ್ರಷ್ಟಾಚಾರದ ವಿರುದ್ಧದ ಹೋರಾಟ ಸುಲಭ ಅಲ್ಲ, ಅದು ಅಪಾಯಕಾರಿಯಾದದ್ದು ಮತ್ತೆ ದೀರ್ಘಕಾಲೀನವಾದದ್ದು ಸವಾಲಿನದ್ದು. ಹಾಗಾಗಿ ದಯವಿಟ್ಟು ಜಗದೀಶ್ ಸೇರಿದಂತೆ ಎಲ್ಲ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ನೆನಪಿನಲ್ಲಿಟ್ಕೊಳ್ಬೇಕಾಗಿರೋದು ಒಂದು ವಿಚಾರ ಇದೆ. ಯಾವಾಗಲೂ ಸಂಘಟಿತವಾಗಿ ಹೋರಾಟ ಮಾಡಿ, ಏಕಾಂಗಿಯಾಗಿ ಹೋರಾಟ ಮಾಡಬೇಡಿ. ಪೊಲೀಸರು, ಭ್ರಷ್ಟರು, ಇಡೀ ವ್ಯವಸ್ಥೆ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಏನಿದೆ ಅವರು ಈ ಪ್ರಕರಣದಲ್ಲಿ ಆದಾಗೇನೆ ಅವರ ಸರ್ವನಾಶ ಮಾಡಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟವನ್ನ ಬಲಗೊಂಡಿಸಬಲ್ರು. ಹಾಗಾಗಿ ಸಂಘಟಿತವಾಗಿ ಹೋರಾಟ ಮಾಡಿ, ನಿರಂತರವಾಗಿ ಹೋರಾಟ ಮಾಡಿ ಈ ರಾಜ್ಯದ ಜನತೆ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರ ಜೊತೆ ನಿಲ್ತಾರೆ. ಇಷ್ಟನ್ನ ಹೇಳಿ ನಾನು ಇವತ್ತಿನ ಈ ಹೋರಾಟಕ್ಕೆ ಮುಂದಾಳತ್ವ ವಹಿಸಿರುವಂತಹ ಎಲ್ಲ ವಕೀಲರಲ್ಲೂ ವಕೀಲರಿಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.